ಓಂ ನಮೋ ವೆಂಕಟೇಶಾಯ ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ ನಾವು ನಿಮ್ಮ ಎಸ್ಕಿಪ್ ಟ್ರಾವೆಲರ್ಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವೀಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನೀವು ಹೆಚ್ಚು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ತುಂಬ ಜನ ಆಲ್ರೆಡಿ ನೀವು ತಿರುಮಲದಲ್ಲಿ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಂಡಿರ್ತೀರ ಆದರೆ ನಮಗೆ ಸಾಕಷ್ಟು ಸಬ್ಸ್ಕ್ರೈಬರ್ಸ್ ಮೆಸೇಜ್ ಮಾಡ್ತಿದ್ದಾರೆ ನಮಗೆ ದರ್ಶನದ ಟಿಕೆಟ್ ಈಸಿಯಾಗಿ ಬುಕ್ ಆಗಿದೆ ಆದರೆ ಅಕೊಮಡೇಷನ್ ಬುಕ್ ಆಗಿಲ್ಲ ಅಂತ ನಿಮಗೆ ತಿರುಮಲದಲ್ಲಿ ಆಗಿರ್ಬೋದು ಆಗಿರ್ಬೋದು ಹೇಗೆ ಆಫ್ಲೈನಲ್ಲಿ ರೂಮ್ಸ್ ತೊಗೋಬೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ನೀವು ಕಂಪ್ಲೀಟಾಗಿ ನೋಡೋದ್ರಿಂದ ನಿಮಗೆ ತಿರುಮಲ ಮತ್ತು ತಿರುಪತಿಯಲ್ಲಿ ಹೇಗೆ ಆಫ್ಲೈನ್ ರೂಮ್ಸ್ ತೊಗೋಬೇಕು ಅಂತ ಇನ್ಫಾರ್ಮೇಷನ್ ಸಿಗುತ್ತೆ ಮೊದಲಿಗೆ ತಿರುಮಲದಲ್ಲಿ ಹೇಗೆ ಆಫ್ಲೈನ್ ರೂಮ್ಸ್ ತಗೋಬೇಕು ಅಂತ ನೋಡೋಣಂತೆ ತಿರುಮಲದಲ್ಲಿ ನೀವು ಆಫ್ಲೈನ್ ರೂಮ್ಸ್ ತಗೋಬೇಕು ಅಂದರೆ ನಿಮಗೆ ಎರಡು ಆಪ್ಷನ್ ಇರುತ್ತೆ ಒಂದು ರೂಮ್ಸ್ ಫೆಸಿಲಿಟಿ ಇರುತ್ತೆ ಇನ್ನೊಂದು ಲಾಕರ್ಸ್ ಫೆಸಿಲಿಟಿ ಇರುತ್ತೆ ಮೊದಲಿಗೆ ತಿರುಮಲದಲ್ಲಿ ಹೇಗೆ ಆಫ್ಲೈನ್ ರೂಮ್ಸ್ ತಗೋಬಹುದು ಅಂತ ನೋಡೋಣಂತೆ ತಿರುಮಲದಲ್ಲಿ ನಿಮಗೆ ಆಫ್ಲೈನ್ ರೂಮ್ಸ್ ಬೇಕು ಅಂದರೆ ನೀವು ತಿರುಮಲಕ್ಕೆ ಬೆಳಗ್ಗೆ ಏಳು ಗಂಟೆ ಒಳಗೆ ಹೋದರೆ ನಿಮಗೆ ಸಿ ಆರ್ ಒ ಆಫೀಸ್ ಅಂತ ಇರುತ್ತೆ ತಿರುಮಲದಲ್ಲಿ ಸಿ ಆರ್ ಒ ಆಫೀಸ್ ಹತ್ರ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಗೆ ಆಧಾರ್ ಕಾರ್ಡ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮ್ಮ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ ಯಾವ ರೂಮ್ ಅಲಾಟ್ ಆಗಿದೆ ಅಂತ ನೀವು ಸೆವೆನ್ ಒಳಗೆ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ವಿದಿನ್ ಒನ್ ಆರ್ ಟೂ ಅವರ್ಸಲ್ಲಿ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ನಿಮಗೆ ಯಾವ ಕಾಟೇಜ್ ತಿರುಮಲದಲ್ಲಿ ಅಲಾಟ್ ಆಗಿದೆ ಅಂತ ನಿಮಗೆ ಆ ಮೆಸೇಜ್ ಬಂದಿದ್ದ ತಕ್ಷಣ ನಿಮಗೆ ಒನ್ ಟು ಟೂ ಅವರ್ಸ್ ಡ್ಯೂರೇಷನ್ ಇರುತ್ತೆ ಆ ಡ್ಯೂರೇಷನ್ ಒಳಗೆ ನೀವು ಆ ಕಾಟೇಜ್ ಹತ್ರ ಇರುತ್ತೆ ಸಬ್ ಎನ್ಕ್ವೈರಿ ಆಫೀಸ್ ಹತ್ರ ಹೋಗ್ಬಿಟ್ಟು ಆ ಒಂದು ಮೆಸೇಜ್ ತೋರಿಸ್ಬಿಟ್ಟು ನಿಮ್ಮ ಒಂದು ಕೀಸ್ ಇಸ್ಕೋಬೇಕಾಗತ್ತೆ ತಿರುಮಲದಲ್ಲಿ ನೀವು ರೂಮ್ಸ್ ತಗೋಬೇಕು ಅಂದ್ರೆ ಆಫ್ಲೈನ್ ಅಲ್ಲಿ ಕೆಟಗರಿ ರೂಮ್ ಇರುತ್ತೆ ಒಂದು ಕ್ಯಾಟಗರಿಯಲ್ಲಿ ನಿಮಗೆ ಫಿಫ್ಟಿ ಅಥವಾ ಹಂಡ್ರೆಡ್ ರುಪೀಸ್ ರೂಮ್ ಇರುತ್ತೆ ಇನ್ನೊಂದು ಕ್ಯಾಟಗರಿಯಲ್ಲಿ ನಿಮ್ಗೆ ತೌಸಂಡ್ ರುಪೀಸ್ ರೂಮ್ ಇರುತ್ತೆ ಈ ಫಿಫ್ಟಿ ಅಥವಾ ಹಂಡ್ರೆಡ್ ರುಪೀಸ್ ರೂಮ್ ತಗೊಂಡ್ರೆ ನಿಮಗೆ ಕಾಶ್ ಆನ್ ಡೆಪಾಸಿಟ್ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕಾಗಿರುತ್ತೆ ಅದೇ ನೀವು ತೌಸಂಡ್ ರುಪೀಸ್ ರೂಮ್ ನ ತಗೊಂಡ್ರೆ ನಿಮ್ಗೆ ತೌಸಂಡ್ ರುಪೀಸ್ ಕಾಶ್ ಆನ್ ಡೆಪಾಸಿಟ್ ಆಗಿ ಪೇ ಮಾಡಬೇಕು ಈ ಒಂದು ಸಬ್ ಎನ್ಕ್ವೈರಿ ಆಫೀಸ್ ಹತ್ರ ನೀವು ಹೋದಾಗ ನಿಮಗೆ ಅಲ್ಲಿ ಪೇಮೆಂಟ್ ಮಾಡಬೇಕಾಗಿರುತ್ತೆ ಅಲ್ಲಿ ಯಾವುದೇ ಥರದ ಕ್ಯಾಶ್ನ ಆ್ಯಕ್ಸೆಪ್ಟ್ ಮಾಡೋದಿಲ್ಲ ನೀವು ಈ ನಿಮ್ಮ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡಲ್ಲಿ ಪೇಮೆಂಟ್ ಮಾಡಬೇಕು ಇಲ್ಲಾಂದರೆ ನಿಮ್ಮ ಯು ಪಿ ಐ ಮೂಲಕ ನೀವು ಈ ಒಂದು ರೂಮ್ಸ್ಗೆ ಪೇಮೆಂಟ್ ಮಾಡಬೇಕಾಗಿರುತ್ತೆ ಮತ್ತು ತುಂಬ ಜನ ನಮಗೆ ಕೇಳ್ತಿರ್ತಾರೆ ಒಂದು ರೂಮಲ್ಲಿ ಫೈವ್ ಟು ಸಿಕ್ಸ್ ಮೆಂಬರ್ಸ್ ಅಲೋ ಮಾಡ್ತಾರಾ ಅಂತ ಹೌದು ನೀವು ಟಿ ಟಿ ಡಿ ರೂಮ್ಸ್ನ ಬುಕ್ ಮಾಡಿಕೊಂಡ್ರೆ ನೀವು ಒಂದು ರೂಮಲ್ಲಿ ಫೈವ್ ಟು ಸಿಕ್ಸ್ ಮೆಂಬರ್ಸ್ ಆರಾಮಾಗಿ ಇರ್ಬೋದು ಅದಾದಮೇಲೆ ಮತ್ತು ಈ ಒಂದು ರೂಮ್ನ ವ್ಯಾಲಿಡಿಟಿ ಬಂದುಬಿಟ್ಟು ನಿಮಗೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅಂದರೆ ಇವತ್ತು ನೀವು ಏಯ್ಟ್ ಓ ಕ್ಲಾಕ್ ತೊಗೊಂಡ್ರೆ ನೆಕ್ಸ್ಟ್ ಡೇ ಏಯ್ಟ್ ಓ ಕ್ಲಾಕ್ ತನಕ ನಿಮಗೆ ರೂಮ್ ವ್ಯಾಲಿಡಿಟಿ ಇರುತ್ತೆ ನೀವು ಬೇಕಿದ್ರೆ ಒನ್ ಡೇ ಎಕ್ಸ್ಟೆಂಡ್ ಮಾಡ್ಕೋಬೋದು ನೀವು ಡೆಪಾಸಿಟ್ ಕಟ್ಟಿರ್ತೀರಲ್ಲ ಆ ಒಂದು ಡೆಪಾಸಿಟಲ್ಲಿ ಸ್ವಲ್ಪ ಅಮೌಂಟ್ನ ಡಿಡೆಕ್ಟ್ ಮಾಡ್ಕೊತಾರೆ ಆಫ್ಲೈನಲ್ಲಿ ಸಿಂಗಲ್ ಪರ್ಸನ್ ಇದ್ದರೆ ರೂಮ್ಸ್ನ ಕೊಡೋದಿಲ್ಲ ನೀವು ಫ್ಯಾಮಿಲಿ ಇದ್ದರೆ ಆದಷ್ಟು ಬೇಗನೆ ರೂಮ್ಸ್ನ ರಿಜಿಸ್ಟರ್ ಮಾಡ್ಕೊತಾರೆ ಅದೇ ನೀವು ಬ್ಯಾಚುಲರ್ಸ್ ಗ್ರೂಪ್ ಆಫ್ ಬ್ಯಾಚುಲರ್ಸ್ ಇದ್ದರೆ ಕೆಲವು ಸ್ಪೆಷಲ್ ಡೇಸಲ್ಲಿ ಕೂಡ ಈ ಒಂದು ಬ್ಯಾಚುಲರ್ಸ್ಗೂ ಕೂಡ ಆಫ್ಲೈನಲ್ಲಿ ರೂಮ್ಸ್ನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲ್ಲ ಸೊ ನಿಮಗೆ ಈ ಒಂದು ರೂಮ್ಸ್ ಸಿಕ್ಕಿಲ್ಲ ಅಂದರೆ ನಿಮಗೆ ಇನ್ನೊಂದು ಆಪ್ಷನ್ ಏನಂದರೆ ತಿರುಮಲದಲ್ಲಿ ಫ್ರೀ ಲಾಕರ್ಸ್ ಫೆಸಿಲಿಟಿ ಇದೆ ಈ ಒಂದು ಫ್ರೀ ಲಾಕರ್ಸ್ ಫೆಸಿಲಿಟಿ ನಿಮಗೆ ತಿರುಮಲದಲ್ಲಿ ನಾಲ್ಕು ಜಾಗದಲ್ಲಿ ಅವೈಲಬಲ್ ಇದೆ ಆ ಜಾಗಗಳು ಯಾವುದು ಅಂದರೆ ಯಾತ್ರಿ ಸದನ್ ಪಿ ಎ ಸಿ ಒನ್ ಯಾತ್ರಿ ಸದನ್ ಪಿ ಎ ಸಿ ತ್ರೀ ಮಾಧವ ನಿಲಯಂ ಮತ್ತು ಪದ್ಮನಾಭ ನಿಲಯಂ ಈ ನಾಲ್ಕು ಜಾಗದಲ್ಲೂ ಕೂಡ ತಿರುಮಲದಲ್ಲಿ ನಿಮಗೆ ಫ್ರೀ ಲಾಕರ್ಸ್ ಫೆಸಿಲಿಟಿ ಇರುತ್ತೆ ಇಲ್ಲಿ ನಿಮಗೆ ಕಾಮನ್ ರೂಮ್ ಇರುತ್ತೆ ರೆಸ್ಟ್ ಮಾಡಲಿಕ್ಕೆ ಅದಾದಮೇಲೆ ಕಾಮನ್ ವಾಶ್ರೂಮ್ ಕೂಡ ಇರುತ್ತೆ ಯೂಸ್ ಮಾಡಲಿಕ್ಕೆ ಮತ್ತು ನಿಮಗೆ ಒಂದು ಲಾಕರ್ ಕೂಡ ಕೊಡ್ತಾರೆ ಇಲ್ಲಿ ನೀವು ಲಾಕರ್ಸ್ ತೊಗೋಬೇಕು ಅಂದರೂ ಕೂಡ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಫ್ರೀ ಲಾಕರ್ಸ್ ಕೊಡ್ತಾರೆ ತಿರುಮಲದಲ್ಲಿ ಇನ್ನು ತಿರುಮಲದಲ್ಲಿ ನೀವು ರೂಮ್ಸ್ ತೊಗೊಂಡಿದ್ರೆ ನೀವು ಕಾಶನ್ ಡೆಪಾಸಿಟ್ ಪೇ ಮಾಡಿರ್ತೀರಲ್ಲ ಆ ಒಂದು ಕಾಶನ್ ಡೆಪಾಸಿಟ್ ನೀವು ರೂಮ್ಸ್ ವೇಕೇಟ್ ಮಾಡ್ತಿರಲ್ಲ ಅದಾದ ನಂತರ ವಿದಿನ್ ಫೈವ್ ಡೇಸ್ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ ಇನ್ನು ತಿರುಮಲದಲ್ಲಿ ನಿಮಗೆ ಪ್ರೈವೇಟ್ ಲಾಡ್ಜಸ್ ಯಾವುದು ಅವೈಲೇಬಲ್ ಇಲ್ಲ ನಿಮಗೆ ಟಿ ಟಿ ಡಿ ರೂಮ್ಸ್ ಹೊರತುಪಡಿಸಿ ರೂಮ್ಸ್ನ ಬುಕ್ ಮಾಡ್ಕೋಬೇಕು ಅಂದರೆ ನಿಮಗೆ ಕರ್ನಾಟಕ ಭವನ್ ರೂಮ್ಸ್ ಅವೈಲೇಬಲ್ ಇರುತ್ತೆ ನಿಮಗೆ ಕರ್ನಾಟಕ ಭವನ್ ರೂಮ್ಸ್ ಹೇಗೆ ಬುಕ್ ಮಾಡ್ಕೋಬೇಕು ಅಂತ ನಾವು ಆಲ್ರೆಡಿ ತೋರಿಸಿದೀವಿ ಆ ಒಂದು ವಿಡಿಯೋ ಲಿಂಕ್ಸ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ ಈ ಒಂದು ಕರ್ನಾಟಕ ಭವನ್ ರೂಮ್ಸು ಬೇಸಿಕ್ ರೂಮ್ ಕಾಸ್ಟ್ ಕಾಸ್ಟೇ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನಿಮಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಕೂಡ ಹೊಸ ಕರ್ನಾಟಕ ಭವನ್ ರೂಮ್ಸ್ ಅವೈಲೇಬಲ್ ಇರುತ್ತೆ ಸೊ ನೀವು ಆದಷ್ಟು ನಿಮಗೆ ಟಿ ಟಿ ಡಿಯಲ್ಲಿ ರೂಮ್ ಸಿಕ್ಕಿಲ್ಲ ಅಂದರೆ ಆಗ ಮಾತ್ರ ಈ ಒಂದು ಕರ್ನಾಟಕ ಭವನ್ ರೂಮ್ಸ್ನ ಪ್ರಿಫರ್ ಮಾಡಿ ಯಾಕೆಂದರೆ ಕಾಸ್ಟ್ ತುಂಬಾ ಕಾಸ್ಟ್ಲಿ ಇದೆ ಅದೇ ನೀವು ಟಿ ಟಿ ಡಿ ರೂಮ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಫಿಫ್ಟಿ ಅಥವಾ ಹಂಡ್ರೆಡ್ ರುಪೀಸಲ್ಲಿ ಆರಾಮಾಗಿ ರೂಮ್ ಸಿಗುತ್ತೆ ಬಟ್ ಈ ಒಂದು ಕರ್ನಾಟಕ ಭವನ್ ರೂಮ್ಸ್ ಚೆಕ್ ಇನ್ ಚೆಕ್ಔಟ್ ಟೈಮ್ ಕೂಡ ನೈನ್ ಎ ಎಮ್ ಟು ನೈನ್ ಎ ಎಮ್ ಇದೆ ಮತ್ತು ನಂಬರ್ ಆಫ್ ಪರ್ಸನ್ಸ್ ಅಲೋಟ್ ಕೂಡ ಓನ್ಲಿ ಟೂ ಪರ್ಸನ್ಸ್ ಇದೆ ಸೊ ನಿಮಗೆ ಬೇಕೇ ಬೇಕು ಅಂದಾಗ ಮಾತ್ರ ಈ ಒಂದು ಕರ್ನಾಟಕ ಭವನ್ ರೂಮ್ಸ್ನ ಪ್ರಿಫರ್ ಮಾಡಿ ಇನ್ನು ತಿರುಮಲದಲ್ಲಿ ಕೆಲವೊಂದು ಮಠಗಳು ಕೂಡ ಇದೆ ಅಂದರೆ ಹಾತಿ ರಾಮ್ಜಿ ಮಠ ರಾಘವೇಂದ್ರ ಮಠ ಉಡುಪಿ ಮಠ ಈ ಥರ ಮಠಗಳು ಕೂಡ ಇದೆ ಅಲ್ಲಿ ನಿಮಗೆ ಅಕೊಮಡೇಷನ್ ಬೇಕು ಅಂದರೆ ನೀವು ನೇರವಾಗಿ ಅಲ್ಲೋಗಿ ಕೇಳಿದರೆ ಅವೈಲಬಿಲಿಟಿ ಮೇಲೆ ಅಲ್ಲಿ ನಿಮಗೆ ರೂಮ್ಸ್ ಅಲಾಟ್ ಮಾಡ್ತಾರೆ ಇನ್ನು ಈಗ ತಿರುಪತಿಯಲ್ಲಿ ಯಾವುದೆಲ್ಲ ಆಫ್ಲೈನ್ ಅಕೊಮಡೇಷನ್ ಇದೆ ಅಂತ ನೋಡೋಣಂತೆ ತಿರುಪತಿಯಲ್ಲಿ ನಿಮಗೆ ಸಾಕಷ್ಟು ಪ್ರೈವೇಟ್ ಲಾಡ್ಜಸ್ ಕೂಡ ಅವೈಲೇಬಲ್ ಇರುತ್ತೆ ಸೊ ನೀವು ಪ್ರೈವೇಟ್ ನ ಕೂಡ ಬುಕ್ ಮಾಡ್ಕೋಬಹುದು ಇಲ್ಲಿ ನಿಮಗೆ ಒನ್ ಸ್ಟಾರ್ ಇಂದ ಹಿಡಿದು ಫೈವ್ ವರೆಗೂ ಎಲ್ಲ ಲಾಡ್ಜಸ್ ಅವೈಲೇಬಿಲಿಟಿ ಇರುತ್ತೆ ನೀವು ತಿರುಪತಿಯಲ್ಲೇ ಸ್ಟೇ ಮಾಡೋದಾದ್ರೆ ನಿಮಗೆ ಪ್ರೈವೇಟ್ ಲಾಡ್ಜಸ್ ಕೂಡ ಅವೈಲಬಲ್ ಇರುತ್ತೆ ಇನ್ನು ನೆಕ್ಸ್ಟ್ ಟಿ ಟಿ ಡಿ ಬಂದ್ರೆ ಬಂದರೆ ನಿಮಗೆ ಶ್ರೀನಿವಾಸಂ ಕಾಂಪ್ಲೆಕ್ಸಲ್ಲಿ ಫ್ರೀ ಲಾಕರ್ಸ್ ಇದ್ರೆ ನಿಮಗೆ ಅವೈಲಬಿಲಿಟಿ ಮೇಲೆ ಶ್ರೀನಿವಾಸಂ ಕಾಂಪ್ಲೆಕ್ಸ್ ಅಲ್ಲಿ ಫ್ರೀ ಲಾಕರ್ಸ್ನ ಕೊಡ್ತಾರೆ ಇನ್ನು ತಿರುಪತಿಯಲ್ಲಿ ನಿಮಗೆ ಟಿ ಟಿ ಡಿ ರೂಮ್ಸ್ ಬೇಕು ಅಂದರೆ ನಿಮಗೆ ರೈಲ್ವೆ ಸ್ಟೇಷನ್ ಹತ್ರ ಇರುವ ವಿಷ್ಣು ನಿವಾಸಂ ಅಲ್ಲಿ ಅವೈಲಬಿಲಿಟಿ ಮೇಲೆ ನಿಮಗೆ ಆಧಾರ್ ಕಾರ್ಡ್ ಇಸ್ಕೊಂಡು ನಿಮಗೆ ರೂಮ್ಸ್ ನ ಕೊಡ್ತಾರೆ ಇದೆಲ್ಲ ಈ ವಿಡಿಯೋದ ಅಪ್ಡೇಟ್ ಇದೇ ತರಹದ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನಲ್ನ ಕೂಡ ಜಾಯಿನ್ ಆಗಿ ನಮಸ್ಕಾರ ಓಂ ನಮೋ ವೆಂಕಟೇಶಾಯ